ಈ ವರ್ಷ ಡಿಮ್ಯಾಂಡ್ ಇದ್ದ ಮೆಣಸಿನಕಾಯಿ ರಕಗಳನ್ನಗ ಒಂದು ಸಿಂಜಂಟಾ ಕಂಪನಿಯವರ ಬ್ಯಾಡಿಗೆ 2043 ಮೆಣಸಿನಕಾಯಿ ರಕ ಬ್ಯಾಡಿಗೆ ಮೆಣಸಿನಕಾಯಿ ರಕಗಳು 2043 ಕಡ್ಡಿ ಡಬ್ಬಿ ಡಿಡಿ ಇನ್ನು ವೆರೈಟಿ ರಕಗಳು ಇರ್ತವ 2043 ರಕ ಹೆಚ್ಚು ಮಾರಾಟ ಆಗೋಕ ಕಾರಣ ಬೇರೆ ಬ್ಯಾಡಿಗೆ ಮೆಣಸಿನಕಾಯಿ ರಕಗಳ ಕೂಡ ಹೋಲಿಸಿದರೆ 2043 ರಕನಗ ಕರೆ ತಾಮರ ಹುಳಗಳ ಆಕ್ರಮಣ ಸ್ವಲ್ಪ ಕಮ್ಮಿ ಇರೋದು ಗಮನಿಸಿದ್ದಾರೆ ಈ ರಕ ಮೆಣಸಿನಕಾಯಿಗಳನ್ನಗ ಕಾಯಕೊಳೆ ಸಮಸ್ಯೆ ಇದ್ದರೂ ಹೋಗಿದ್ದ ವರ್ಷ ವಾತಾವರಣ ಅನುಕೂಲವಾಗಿ ಇರೋದರಿಂದ ಕಾಯಕೊಳೆ ಜಾಸ್ತಿ ಕಂಡಿಲ್ಲ ಎಣ್ಣೆ ಮದ್ದುಗಳ ಸಿಂಪರಣೆ ಮಾಡುವುದು ಸಾಮಾನ್ಯವೇ ಮಾರ್ಕೆಟ್ ನಗ ಡಿಮ್ಯಾಂಡ್ ಜಾಸ್ತಿ ಇದ್ದರೂ ಪ್ಯಾಕೆಟ್ ಮೇಲೆ ಇದ್ದ MRP ಬೆಲೆಗೆ ಮೀರಿ ಮಾರಬೇಡದು ಖರೀದಿಸಬೇಡದು MRP ಬೆಲೆಗೆ ಮೀರಿ ಮಾರಿದರೆ ಅಗ್ರಿಕಲ್ಚರ್ ಆಫೀಸ್ ನಗ ಕಂಪ್ಲೇಂಟ್ ಮಾಡಬಹುದು 2043 ಮೆಣಸಿನಕಾಯಿ ರಕ 1 ಎಕರೆಗೆ ರೈತರು 10 ದಿನದ 12 ಪ್ಯಾಕೆಟ್ ಬೀಜಗಳು ಬಳಸ್ತಾ ಇದ್ದಾರೆ ಒಂದು ಪ್ಯಾಕೆಟ್ ನಗ 1500 ಬೀಜಗಳು ಇರ್ತವ ಈ ರಕನಗ ಕಾಯ ಸೈಜ್ 10 ರಿಂದ 12 ಸೆಂಟಿಮೀಟರ್ ವರೆಗೂ ಇರ್ತದೆ ಒಳ್ಳೆ ಬಣ್ಣ ಸ್ವಲ್ಪ ಕಮ್ಮಿ ಗಾಟು ಇರೋ ಕಾಯಿ 1 ಎಕರೆಗೆ 35 ದಿನದ 45 ಕ್ವಿಂಟಲ್ ಇಳುವರಿಗೆ ಸಾಧಿಸಬಹುದು ಆದರೆ ಈ ಕರೆ ತಾಮರ ಹುಳಗಳ ಆಕ್ರಮಣದಿಂದ ಇಳುವರಿಗೆ ಕಮ್ಮಿ ಆಗಿ 10 ದಿನದ 20 ಕ್ವಿಂಟಲ್ ಇಳುವರಿಗೆ ಮಾತ್ರನೇ ಬರ್ತಾ ಇದೆ ಮಾರ್ಕೆಟ್ ನಗ 1 ಕ್ವಿಂಟಲ್ 40,000 ದಿನದ 50,000 ರೂಪಾಯಿಗಳ ವರೆಗೆ ಬೆಲೆ ಇದೆ 2043 ಮೆಣಸಿನಕಾಯಿ ರಕ ಬ್ಯಾಡಗಿ ಬಳ್ಳಾರಿ ಅನಂತಪುರ ಕರ್ನೂಲ್ ಗದ್ವಾಲ್ ಗುಂಟೂರು ಇನ್ನು ಬಾಳ ಪ್ರಾಂತಗಳನ್ನು ಕೂಡ ಮಾರ್ಕೆಟ್ ಮಾಡ್ಕೋಬಹುದು 2043 ಬೀಜಗಳು ಏಪ್ರಿಲ್ ತಿಂಗಳಲ್ಲಿದ್ದ ಸ್ವಲ್ಪ ಸ್ಟಾಕ್ ಬರಬಹುದು ಇನ್ನು ಮೇ ತಿಂಗಳನಗ ಹೆಚ್ಚು ಸ್ಟಾಕ್ ರೈತರಿಗೆ ಸಿಗಬಹುದು ಈ ವರ್ಷ ಇದಕ್ಕೆ ಇದ್ದ ಡಿಮ್ಯಾಂಡ್ ಗೆ ರೈತರು 2043 ಬೀಜಗಳನ್ನು ಮುಂದೆ ಖರೀದಿಸಿ ದುಡ್ಡು ಉಳಿಸ್ಕೋಬಹುದು ಮುಂದೆ ಖರೀದಿಸಿದ ಪ್ಯಾಕೆಟ್ ಗಳನ್ನು ರೈತರು ಜಾಗರೂಕತೆಯಾಗಿ ಮನೆಯಲ್ಲಿ ಇಟ್ಕೋಬೇಕು ಅದರ ಮೇಲೆ ವಜ ಹಾಕಬಾರದು ಪ್ಯಾಕೆಟ್ ನ ಇಸ್ಕಬಾರದು ನೀವು ಕೊಂಡ ಪ್ಯಾಕೆಟ್ ನ ಒಂದು ಬಾಕ್ಸ್ ನಗ ಹಾಕಿ ಇಟ್ಕೋಬೇಕು ನಿಮ್ಮ ಏರಿಯಾನಗ ಯಾವ ಬೀಜಗಳಿಗೆ ಡಿಮ್ಯಾಂಡ್ ಇದೆಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ರೈತರು 2043 ಬ್ಯಾಡಿಗೆ ರಕ ಜೊತೆಗೆ PHS ಕಂಪನಿಯವರ ಸಾಂಭವಿ ಬೀಜಗಳು ಕೂಡ ಬಳಸ್ತಾ ಇದ್ದಾರೆ ಒಂದು ಪ್ಯಾಕೆಟ್ ಬೀಜಗಳು ಬಳಸಿ ನೋಡಿ ಇನ್ನಿಷ್ಟು ವ್ಯವಸಾಯಕ ಸಂಬಂಧಿಸಿದ ಮಾಹಿತಿ ತಿಳ್ಕೊಳ್ಳಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ।